ಕಾರ್ಖಾನೆಯ ಬಾಯ್ಲರ್ ಸಿಡಿದು ಕಾರ್ಮಿಕ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗುತ್ತಿದೆ. ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿರುವ ಆರ್ಗಾನಿಕ ಕಾರ್ಖಾನೆ ಇದಾಗಿದೆ. ಇನ್ನು ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿರುವ ಆರ್ಗಾನಿಕ್ ಏರೋಮ್ಯಾಟಿಕ್ಸ್ ಕಾರ್ಖಾನೆಯಲ್ಲಿ ಬಾಯ್ಲರ್ ಸಿಡಿದು ಕಾರ್ಮಿಕ ಸಾವನ್ನಪ್ಪಿದ್ದಾರೆ. ಇನ್ನು ಕಾರ್ಮಿಕ ಚಿಗಮಲ್ಲಪ್ಪ ಅಲಿಯಾಸ್ ಮಂಜಪ್ಪ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂತದ್ದು. ಇನ್ನೊಬ್ಬ ಗಾಯಾಳು ಮನೋಜ್ ಕೂಡ ಗಂಭೀರ ಗಾಯ ಆಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನಲ್ಲಿರುವ ದಾಬಸ್ಪೇಟೆ ಇದಾಗಿದ್ದು ಕಾರ್ಖಾನೆ ಸುರಕ್ಷತಾ ನಿಯಮ ಉಲ್ಲಂಘನೆಯಿಂದ ಅವಘಡ ಸಂಭವಿಸಿದೆ. ಇನ್ನು ಕಾರ್ಖಾನೆಯಲ್ಲಿ ಪೂರಾ ತುಕ್ಕು ಹಿಡಿದ ಬಾಯ್ಲರ್ ಮಷಿನ್ ಗಳಿದ್ದಾವೆ. ವರದಿ ಮಾಡಲು ತೆರಳಿದಂತಹ ಮಾಧ್ಯಮದವರನ್ನ ಒಳಗೆ ಬಿಟ್ಟಿಲ್ಲ ಆಡಳಿತ ಮಂಡಳಿಯವರು. ಇನ್ನು ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಇನ್ನು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ ದಾಬಸ್ಪೇಟೆ ಪೊಲೀಸರು. ಇನ್ನು ಕಾರ್ಖಾನೆಯಲ್ಲಿನ ಬಾಯ್ಲರ್ ಸಿಡಿದು ಕಾರ್ಮಿಕ ಸಾವನ್ನಪ್ಪಿದ್ದಾರೆ. ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಆರ್ಗಾನಿಕ್ ಏರೋಮ್ಯಾಟಿಕ್ಸ್ ಕಾರ್ಖಾನೆ ಇದಾಗಿದೆ. ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಆರ್ಗಾನಿಕ್ ಕಾರ್ಖಾನೆ ಇದಾಗಿದೆ. ಇನ್ನು ಈ ಒಂದು ಕಾರ್ಖಾನೆಯಲ್ಲಿ ಕೆಲಸವನ್ನ ಮಾಡುತ್ತಿದ್ದಂತಹ ಚಿಗಮಲಪ್ಪ ಅಲಿಯಾಸ್ ಮಂಜಪ್ಪ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಈ ಒಂದು ಕಾರ್ಖಾನೆಯಲ್ಲಿ ಸುರಕ್ಷತಾ ನಿಯಮವನ್ನ ಉಲ್ಲಂಘನೆಯಿಂದ ಈ ಒಂದು ಅವಘಡ ಸಂಭವಿಸಿದೆ ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಕಾರ್ಖಾನೆಯಲ್ಲಿ ಪೂರಾ ತುಕ್ಕು ಹಿಡಿದಿದ್ದಂತಹ ಬಾಯ್ಲರ್ ಮಷಿನ್ ಗಳಿತ್ತು. ಅದರಿಂದ ಈ ಒಂದು ಬಾಯ್ಲರ್ ಸಿಡಿದಂತಹ ಕಾರಣಕ್ಕೆ ಮಂಜಪ್ಪ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಇನ್ನೊಬ್ಬ ಗಾಯಾಳು ಮನೋಜ್ ಕೂಡ ಗಂಭೀರ ಗಾಯಗಳಾಗಿವೆ. ಇನ್ನು ವರದಿಯನ್ನ ಮಾಡಲು ತೆರಳಿದಂತಹ ಮಾಧ್ಯಮದವರನ್ನ ಒಳಗಡೆ ಬಿಟ್ಟಿಲ್ಲ ಆಡಳಿತ ಮಂಡಳಿಯವರು. ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಒಂದು ಕಾರ್ಖಾನೆಯನ್ನ ನಡೆಸ್ತಿದ್ದಾರೆ ಅಂದ್ರೆ ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿರಬೇಕು. ಒಂದು ಲೈಸೆನ್ಸ್ ಆಗಿರ್ಬೋದು, ಇನ್ನೊಂದು ಸೇಫ್ಟಿ ಮೆಜರ್ಸ್ ಆಗಿರ್ಬೋದು. ಇಂತಹದ್ದೇ ಒಂದು ಸೇಫ್ಟಿ ಮೆಜರ್ಸ್ ಇರಬೇಕು ಅಂತ ಲಿಸ್ಟ್ ಇರುತ್ತೆ. ಯಾವೊಂದು ಸೇಫ್ಟಿ ಮೆಜರ್ಸ್ನ ಅವರು ಮೇಂಟೇನ್ ಮಾಡದೇ ಇರೋ ಕಾರಣಕ್ಕೆ ಈ ಒಂದು ಅವಘಡ ಸಂಭವಿಸಿದೆ ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಈ ಒಂದು ಕಾರ್ಖಾನೆಯಲ್ಲಿ ಪೂರಾ ತುಕ್ಕು ಹಿಡಿದೋಗಿರುವಂತಹ ಬಾಯ್ಲರ್ ಮಷಿನ್ ಗಳಿದ್ದು ಸಾಕಷ್ಟು ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾರೆ ಅಂದಾಗ ಅವರ ಜೀವದ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಒಂದು ದುಡ್ಡು ಬರುತ್ತೆ ಈ ಒಂದು ಕಾರ್ಖಾನೆಯಿಂದ, ನಾವು ಅವ್ರಿಗೆ ಒಂದು ಸಂಬಳವನ್ನ ಕೊಡ್ತೀವಿ ಅನ್ನೋದು ಮಾತ್ರ ಅವರು ಪರಿಗಣಿಸಬಾರ್ದು. ಯಾವೊಂದು ಜೀವಕ್ಕೆ ಅಪಾಯವಿದೆ ಅನ್ನೋದು ಕೂಡ ಅವರು ಯೋಚನೆ ಮಾಡಬೇಕಾಗಿತ್ತು. ಇವತ್ತಿನ ಒಬ್ಬರು ಸಾವನ್ನಪ್ಪಿದ್ದಾರೆ, ಆದರೆ ಹೆಚ್ಚು ಏನಾದರೂ ಅವಘಡ ಸಂಭವಿಸಿದ್ರೆ ಎಸ್ಸಿ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶ್ರೀಧರ್, ಯಾವೊಂದು ಸಮಯದಲ್ಲಿ ಈ ಘಟನೆ ಸಂಭವಿಸಿದ್ದು, ಹೇಗಾಯ್ತು? ರಮ್ಯಾ, ಏನಂತ ಹೇಳಿದ್ರೆ ಇದು ಕಾರ್ಖಾನೆಯ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಅಂತಾನೆ ಕೂಡ ಹೇಳಬಹುದು. ಯಾವ ತರ ಅಂತ ಹೇಳಿದ್ರೆ, ಒಂದು ಬಾಯ್ಲರ್ ಕೂಡ ಅಲ್ಲಿ ಬ್ಲಾಸ್ಟ್ ಆಗಿರೋ ಒಂದು ಪರಿಣಾಮ, ಒಬ್ಬ ಕಾರ್ಮಿಕ ಚಿಗಮಲ್ಲಪ್ಪ ಅಂದ್ರೆ ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕಂಚೂರು ಗ್ರಾಮದ ಚಿಗಮಲ್ಲಪ್ಪ ಅನ್ನೋ ಒಬ್ಬ ಕಾರ್ಮಿಕ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನೊಬ್ರು ಮನೋಜ್ ಅನ್ನೋರು ಕೂಡ, ಅಂದ್ರೆ ತುಮಕೂರು ಜಿಲ್ಲೆಯ ಬೆಳ್ಳಾವಿ ಸಮೀಪದ ಮನೋಜ್ ಅನ್ನೋರು ಕೂಡ ಗಂಭೀರ ಗಾಯಗಳಾಗಿದೆ. ಅವ್ರನ್ನ ಕೂಡ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಇನ್ನ ಅವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಅವ್ರನ್ನ ಬೆಂಗಳೂರು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೆ ರವಾನಿಸಲಾಗಿದೆ. ರಮ್ಯಾ, ಏನಂತ ಹೇಳಿದ್ರೆ ಈ ಒಂದು ಕಾರ್ಖಾನೆಯ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಕೆಲವೇ ದಿನಗಳ ಹಿಂದೆ, ಅಂದ್ರೆ ಒಂದು ವರ್ಷದ ಹಿಂದೆ, ಅದೇ ಸೇಮ್ ಬಾಯ್ಲರ್ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಕೂಡ ಮೃತಪಟ್ಟಿದ್ದ. ಇಲ್ಲೇ ಬರಗೇಬಳ್ಳಿ ಸಮೀಪದ ವ್ಯಕ್ತಿ ಆದರೂ ಕೂಡ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ಳದಲ್ಲೇ ಈ ಒಂದು ಅವಘಡ ಸಂಭವಿಸಿದೆ. ರಮ್ಯಾ, ಓಕೆ, ಎಷ್ಟು ವರ್ಷದಿಂದ ಈ ಒಂದು ಕಾರ್ಖಾನೆಯಲ್ಲಿ ಮಂಜಪ್ಪ ಅವರು ಕೆಲಸವನ್ನ ನಿರ್ವಹಿಸ್ತಾ ಇದ್ರು? ಕಳೆದ 2 ವರ್ಷಗಳಿಂದ ಈ ಒಂದು ಕಾರ್ಖಾನೆಗೆ ಸೇರಿದ್ರು. ರಮ್ಯಾ, ಏನಂತ ಹೇಳಿದ್ರೆ ಈ ಒಂದು ಆಡಳಿತ ಮಂಡಳಿಯ ನಿರ್ಲಕ್ಷ್ಯದಿಂದ, ಅಂದ್ರೆ ನಮ್ಮ ವರದಿ ಮಾಡಲು ವರದಿಗಾರರು ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಆಡಳಿತ ಮಂಡಳಿ ಕೂಡ ಇನ್ನು ಏನು ಲೂಪ್ ಹೋಲ್ಸ್ ಗಳು ಹೊರಗೆ ಕಾಣುತ್ತೋ ಅನ್ನೋ ಒಂದು ಭಯದಿಂದ ಮಾಧ್ಯಮದವ್ರನ್ನ ಒಳಗಡೆ ಬಿಡಲು ನಿರಾಕರಿಸಿದ್ರು. ಆದ್ರೂ ಪೊಲೀಸ್ ಇಲಾಖೆ ತನಿಖೆ ನಡೆಯುವ ಸಂದರ್ಭದಲ್ಲಿ ನಾವು ಹೋಗಿ ವರದಿ ಮಾಡ್ಬೇಕಾಯ್ತು. ರಮ್ಯಾ,
ಆಡಳಿತ ಮಂಡಳಿ ನಿರ್ಲಕ್ಷ್ಯ ಅಂತ ಯಾವ ರೀತಿ ಎದ್ದು ಕಾಣುತ್ತೆ ಅಂತ ಹೇಳಿದ್ರೆ ತುಕ್ಕು ಇದ ಬಾಯ್ಲರ್ ಗಳು ಅಲ್ಲಿ ಯಾವುದೇ ನಟ್ಟು ಬೋಲ್ಟು ಟೈಟು ಲೂಸ್ ಮಾಡಬೇಕಾದ್ರೂ ಕೂಡ ಆಗದ ಸಂದರ್ಭ ಆ ಟೈಮ್ ನಲ್ಲಿ ಬಾಯ್ಲರ್ ಬರ್ಸ್ಟ್ ಆಗಿರ್ಬೋದು ಅನ್ನೋ ಅನುಮಾನ ಮೂಡ್ತಾ ಇದೆ ರಮ್ಯಾ. ಈ ಒಂದು ಕಾರ್ಖಾನೆಯಿಂದ ಸಾವನ್ನಪ್ಪಿರುವಂತಹ ಮಂಜಪ್ಪ ಅವರಿಗೆ ಏನಾದ್ರೂ ಪರಿಹಾರ ನೀಡುವಂತದ್ದು ಏನಾದ್ರೂ ಮಾಡಿದಾರ ಹೇಗೆ? ಇನ್ನು ಪೊಲೀಸ್ ತನಿಖೆಯಿಂದ ಅದು ಇದಾಗಬೇಕು ರಮ್ಯಾ. ಏನಂದ್ರೆ ಲಾಸ್ಟ್ ಟೈಮ್ ಒಬ್ರು ಬರ್ಗೇನಹಳ್ಳಿನಲ್ಲಿ ಮೃತಪಟ್ಟ ಕಾರ್ಮಿಕನಿಗೆ 2.5 ಲಕ್ಷನೋ 3 ಲಕ್ಷನೋ ಕೊಟ್ಟು ಆದ್ರೂ ಏನೇ ಅಮೌಂಟ್ ಕೊಟ್ಟರು ಆ ಒಂದು ಕಾರ್ಮಿಕ ಸಾವನ್ನಪ್ಪಿರೋದು. ಆದ್ರೆ ಸುರಕ್ಷತಾ ನಿಯಮಗಳನ್ನ ಕೂಡ ಅನುಸರಿಸದೆ ಇರೋದು ಈ ಒಂದು ಅವಘಡಕ್ಕೆ ಕಾರಣವಾಗಿದೆ ರಮ್ಯಾ. ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈ ಒಂದು ಕಾರ್ಖಾನೆಯಲ್ಲಿ ಆರ್ಗಾನಿಕ್ಸ್ ಏರೋಮ್ಯಾಟಿಕ್ಸ್ ಕಾರ್ಖಾನೆ ನಡೀತಾ ಇರುತ್ತೆ. ಈ ಒಂದು ಕಾರ್ಖಾನೆಯಲ್ಲಿ ಸಾಕಷ್ಟು ಸುರಕ್ಷತಾ ನಿಯಮಗಳನ್ನ ಪಾಲಿಸಲ್ಲ ಇವರು. ಸುರಕ್ಷತಾ ನಿಯಮವನ್ನ ಉಲ್ಲಂಘನೆ ಮಾಡಿದಂತಹ ಕಾರಣಕ್ಕಾಗಿ ಈ ಒಂದು ಸಾವು ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಬಾರಿ ಕೂಡ ಒಬ್ರು ಸಾವನ್ನಪ್ಪಿದ್ರು, ಅದಾದ್ರೂ ಕೂಡ ಅವರಿಗೆ ಒಂದು 2 ಲಕ್ಷ ಇರ್ಬೋದು 3 ಲಕ್ಷ ಇರ್ಬೋದು ಹಣವನ್ನ ಕೊಟ್ಟು ಸುಮ್ಮನಾಗಿದ್ರು. ಆದ್ರೂ ಕೂಡ ಯಾವುದೇ ಒಂದು ಸುರಕ್ಷತಾ ಕ್ರಮವನ್ನ ಇವರು ಕೈಗೊಂಡಿರಲಿಲ್ಲ. ಸಾವನ್ನಪ್ಪಿದ ತಕ್ಷಣ ಹಲವಾರು ಜನ ಬೇಕಾದವ್ರು ಬೇಕಾದ್ರೆ ದುಡ್ಡು ಕೊಡ್ಬೋದು, ದುಡ್ಡು ಕೊಟ್ಟಿದ ತಕ್ಷಣ ಯಾವುದೇ ಒಂದು ಪ್ರಾಣ ಮತ್ತೆ ಹಿಂತಿರುಗಿ ಬರೋದಿಲ್ಲ. ಸಾಕಷ್ಟು ಕಾರ್ಮಿಕರು ಈ ಒಂದು ಕಾರ್ಖಾನೆಗೆ ಬರ್ತಾ ಇರ್ತಾರೆ, ಅವರೊಂದು ಜೀವದ ಬಗ್ಗೆ ಕೂಡ ಇವರು ಯೋಚನೆಯನ್ನ ಕೂಡ ಮಾಡಬೇಕು. ಇಷ್ಟೊಂದು ದೊಡ್ಡದಾದ ಕಾರ್ಖಾನೆ ಇದೆ ಅಂದಾಗ ಒಂದು ಸುರಕ್ಷತಾ ಕ್ರಮವನ್ನು ಪಾಲಿಸೋದಕ್ಕೆ ಏನು